नमः शिवाय, ॐ नमः शिवाय, ॐ नमः शिवाय। श्री रेवण सिद्धदेशिकं वंदेहं तं जगद्गुरुं। Thank you.
ಸ್ವಾಮಿ ರೇ ಸ್ವಾಮಿ ರೇ ಇದರಿ ನಾಗರ ಒಳ ಸ್ಟೇಟ್ ಇಳಿರಿ ರೇ ಇಳಿಸ್ಕೊಳ್ರಿ ಬೇಗ ಒತ್ತಾಯ್ತು ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಬಾಯ್ ಎಲ್ಲ ಇವನಾಪುನ ಕಾಕನಕೋಟೆ ಕಾಡಿನಲ್ಲಿರ್ಬೇಕಾದಿ ಆನೆ ಮರಿ ನಮ್ಮ ನಾಗರೋಳ ಎಷ್ಟೇಟ್ ಯಾಕೆ ಬಂತು ಮೈಸೂರ್ ಜೋರ್ ಇಲ್ಬೇಕಾದ್ ಗೋರಿಲ್ಲ ಇಲ್ಲಿ ಗೇಟ್ ಯಾಕೆ ಬಂತು ಶಟಪ್ ಅಪ್ಪನೆ ಇಲ್ಲಿ ಯಾರು ಒಳಗೆ ಹೋಗ್ಬೋದು ಯಾಕೆ ನಾನು ಯಾಕೆ ಹೇಳ್ತೀನಿ ಅಂದ್ರೆ ನನ್ನ ಕೈಲಿ ಬಂದೂಕ ಇದೆ ಅತಿಕ್ರಮ ಪ್ರವೇಶ ಮಾಡಿದ್ರೆ ಗುಂಡು ಹಾಕ್ಬಿಡ್ತೀನಿ ಏ ಮುಚ್ಚೋ ಡಬ್ಬಿನ ಇಡ್ಲಿ ವಡೆ ಸಾಂಬಾರ್ ಬೊಂಬಾಟ್ ಇಂಪೋರ್ಟೆಡ್ ಇಡ್ಲಿ
ವೆಲ್ಕಮ್. ಹಾಯ್. ಏನ್ ನಾನು ಫಸ್ಟ್ ರೆಡಿಯಾ? ಇಡ್ಲಿ ಸಾಂಬಾರ್ ನೆಂತಾ ಇದ್ದಾನೆ. ನೆಂತಿ ಪರ್ಚ. ಅಲ್ಲೋ 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 ಜೇಬು ಕಡಿಯ ತಂದು. ಅಲ್ಲೋ ನೆನ್ಸಿ, ಈ ಗೋಮರಿ ಜೊತೆಗೆ ತಂದ? ಅಲ್ಲೋ ಗೋಮರಿ ಗುಡ್ಕೀಕಿ ಗುಬೆ ಮರಿ ಅಂದಿದ್ದಕ್ಕೆ ಸರಿಯಾಗಿ ಸಿಕ್ಕೆ. ರಕ್ತನ ತಟ್ಟೆ ಇಡ್ಲಿ ಬಕ್ಕಿ ಸಾಂಬಾರ್ ಖಾಲಿ ಮಾಡು, ಸಾಕಾಗುತ್ತೆ. ಡೋಂಟ್ ವರಿ, ಡೋಂಟ್ ವರಿ. ಸರಿಯಾ ಒಳ್ಳೆ ಗುಂಡ್ಕಾಲ್ ಇದ್ದಂಗಿದ್ದಾರೆ. ಏನ್ ನಾವು ಪ್ರಜಾ ಇಡ್ಲಿ ಸಾಂಬಾರ್ ಎಲ್ಲ ಮುಗಿಸ್ಬಿಟ್ಟಿಯೋ? ಇಲ್ಲ ನಮಗೂ ಉಳಿಸಿದ್ಯೋ? ನನಗೆ ಬುದ್ಧಿ ಕಡಿಮೆ ಕಣೆ ನೆನ್ಸಿ. ಕತ್ತೆ ಮೇ ಜಾಗದಲ್ಲಿ ಮೊಲಗರಿಕೆ ಸಿಗುತ್ತೇನೆ ಎಲ್ಲ ಪರ್ಚ. ಏ ಮೆಣಸಿನ್ಕಾಯಿ ಮುಚ್ಚ ಡಬ್ಬಿನ. ಏ ಬುದ್ಧಿ ಗುಂಬಳಕಾಯಿ ಏನ ಮಾಡ್ತೀಯಾ? ಏನ ಮಾಡ್ತೀಯಾ? ಹಲೋ ಇಂದ್ರ. ಹಲೋ. ಅರೆ ನನಗಿಂತ ಮುಂಚೆ ಎಲ್ಲ ಬಂದ್ಬಿಟ್ಟಿದ್ದೀರಾ? ಇನ್ನು ಅರ್ಜುನ ಬಂದಿಲ್ಲ. ಹಾಯ್ ಫ್ರೆಂಡ್ಸ್. ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್. ಹಲೋ 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 ಅರ್ಜುನ್. ಏನಮ್ಮಾ ಬನ್ನಿ ಫ್ರೆಂಡ್ಸ್. ಇವಳ ಸಿಸ್ಟರ್ ಮಂಜು ಅಂತ. ಹಲೋ ಹಲೋ. ಇದು ನನ್ ಪುಟಾಣಿ ಏಜೆಂಟ್, ಇದು ನನ್ ಬಹದ್ದೂರ್ ಗಂಡು. ಹಲೋ ಬಹದ್ದೂರ್. ವೆರಿ ನೈಸ್. ಈ ಅರಸು ಗುರಿ ಇಟ್ರೆ. ಓಹೋ ಸಾಕುಂಬೆ ಇದು ಜಂಬ ಕೊಚ್ಕೋಬೇಡಿ, ನನ್ ಬೇಬಿ ಕೊಟ್ಟು ಹೊಡೆಯುತ್ತೆ. ಮಮ್ಮಿ ಡ್ಯಾಡಿ ಮಮ್ಮಿ. ನಮಸ್ತೆ ಅಂಕಲ್. ಪ್ರಯಾಣ ತೊಂದರೆ ಏನಾಗಿಲ್ವಲ್ಲ? ಗುಡ್. ರೆಡಿ ಮಮ್ಮಿ ಅರ್ಜುನ್ ರಾಮು ಜೇಮ್ಸ್ ಕಿಕಿ ನ್ಯಾನ್ಸಿ ಇಂದ್ರ. ವೆರಿ ಗುಡ್. ಅಪರೂಪ ಗೆಸ್ಟ್ ಐಟಕ್ ಬಂದಿದ್ದೀರಾ, ರಜಾನ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಗುಡ್ ಸರ್. ಯಾರೊಂದು ಪರ್ಸನ್ ಆಗಿದೆ? ಇವರು ಮಿಸ್ಟರ್ ಜಾನಿ, ನನ್ನ ಬಾಡಿ ಗಾರ್ಡ್. ಈ ಎಸ್ಟೇಟ್ ಸುತ್ತ ಕಾಡಿದೆ, ಎಷ್ಟೊತ್ತಿನಲ್ಲಿ ಏನು ಅಂತ ಹೇಳಕ್ಕಾಗಲ್ಲ. ಕಳ್ರು ಪುಂಡ್ರು ಕಾಟ, ಏನ್ ಹೇಳಕ್ ನಮ್ಮ ಪಿಕ್ನಿಕ್ ವ್ಯಾನ್ ರೆಡಿ ಮಾಡಿದಾನೆ ಅಂತ ಕಾಣುತ್ತೆ. ನಡೀರಿ ಹೋಗೋಣ. ಇಡ್ಲಿ ಬಡೆ ಸಾಂಬಾರ್ ರುಚಿಯಾಗಿ ಮಾಡು ಪಟ್ರಲ್, ನಾನ್ ವೆಜ್ ಐಟಮ್ ಹೋಲ್ಡರ್, ನಮ್ಮ ನಾಡಿಗೆ ನಾನೇ ಸೂಪರ್. ಇಡ್ಲಿ ಬಡೆ ಸಾಂಬಾರ್ ರುಚಿಯಾಗಿ ಮಾಡು ಪಟ್ರಲ್, ನಾನ್ ವೆಜ್ ಐಟಮ್ ಹೋಲ್ಡರ್, ನಮ್ಮ ನಾಡಿಗೆ ನಾನೇ ಸೂಪರ್. ಮಾತುಗಳು ಜಂಬದ ಕೋಳಿ ಬೊಗಳೆಗಳು. ಇಡ್ಲಿ ಬಡೆ ಸಾಂಬಾರ್ ರುಚಿಯಾಗಿ ಮಾಡು ಬಟರ್, ನಾನೇ ಟೈಟಲ್ ಹೋಲ್ಡರ್, ನಮ್ಮ ನಾಡಿಗೆ ನಾನೇ ಸೂಪರ್. ಲಂಡನ್ ಬರ್ಲಿನ್ ಮಾಸ್ಕೋಗೆಲ್ಲ ನಾನೇ ಎಕ್ಸ್ಪೋರ್ಟರ್,
ಜಪಾನ್ ಚೈನಾಕ್ಕೆ ಬೇಕಂತ ಬಂದೈತೆ ಆರ್ಡರ್ ಲಂಡನ್ ಬೆರ್ಲಿನ್ ಮಾಸ್ಕೋಗೆಲ್ಲ ನಾನೇ ಎಕ್ಸ್ಪೋರ್ಟರ್ ಜಪಾನ್ ಚೈನಾಕ್ಕೆ ಬೇಕಂತ ಬಂದೈತೆ ಆರ್ಡರ್ ಸಂಬಳ ಜಾಸ್ತಿ ಮಾಡಕ್ ಹೋಗಿ ಫ್ಯಾಕ್ಟ್ರಿ ಆಯ್ತು ಪಾಪರ್ ಸಂಬಳ ಜಾಸ್ತಿ ಮಾಡಕ್ ಹೋಗಿ ಫ್ಯಾಕ್ಟ್ರಿ ಆಯ್ತು ಪಾಪರ್ ತಿನ್ನಕ್ಕಿಲ್ ಜನ ನಾದೆ ನಿಮ್ಮ ಹತ್ರ ಬಟ್ಟರ್ ಇಡ್ಲಿ ಬಡ್ಡೆ ಸಾಂಬಾರ್ ಖುಷಿಯಾಗಿ ಮಾಡೋ ಬಟ್ಲರ್ ನಾನ್ ವೆಜ್ ಸೈಕಿ ಹೋಲ್ಡರ್ ನಮ್ಮ ನಾಟಿಗೆ ನಾನೇ ಸೂಪರ್ ಕ್ರಾಂತಿ ಶಾಂತಿ ಹೂಡೋಕೆ ನನ್ನಿದ್ದಿ ಇನ್ಸ್ಪೈರ್ ತಿಂದೆ ಇದ್ದೋರ್ ಗುಂಪೆಲ್ಲ ಕ್ರಾಂತಿಯಿಂದ ಫೇಲ್ಯೂರ್ ಕ್ರಾಂತಿ ಶಾಂತಿ ಹೂಡೋರ್ಗೆ ನನ್ನಿದ್ದಿ ಇನ್ಸ್ಪೈರ್ ತಿಂದೆ ಇದ್ದೋರ್ ಗುಂಪೆಲ್ಲ ಕ್ರಾಂತಿಯಿಂದ ಫೇಲ್ಯೂರ್ ಜಡ್ಜಿ ಮಂತ್ರಿ ಕೂಲಿ ಅನ್ನೋ ಭೇದ ಇಲ್ದೇನೆ ಜಡ್ಜಿ ಮಂತ್ರಿ ಕೂಲಿ ಅನ್ನೋ ಭೇದ ಇಲ್ದೇನೆ ಎಲ್ಲಾರ್ ಹೊಟ್ಟೆಗು ನುಗ್ಗುತ್ತೆ ರೋಗ ತರದೇನೆ ಅಗ್ಗಿಡ್ಲಿ ವಡೆ ಸಾಂಬಾರ್ ರುಚಿಯಾಗಿ ಮಾಡು ಬಟ್ಟರ್ ನಾನ್ ವೆಜ್ ಟೈಟಲ್ ಹೋಲ್ಡರ್ ನಮ್ಮ ನಾಡಿಗೆ ನಾನೇ ಸೂಪರ್ Advance happy birthday to you, baby. Happy birthday to you, baby. Children, ನಮ್ ಬೇಬಿ ಬರ್ತ್ಡೇ ಪಾರ್ಟಿನ ಮುಗಿಸ್ಕೊಂಡು ಹೋಗಿದ್ರೆ ನನಗೆ ತುಂಬಾ ಸಂತೋಷ ಆಗ್ತಿತ್ತು ಸಾರಿ ಅಂಕಲ್ ಇವತ್ತು ನಮ್ಮ ಮನೆಗೆ ಬಂದೇ ಬರ್ತೀವಿ ಅಂತ ಪ್ರಾಮಿಸ್ ಮಾಡಿದ್ವಿ ಹೋಗ್ಲೇಬೇಕು ಹೌದು ಅಂಕಲ್ ಹೌದು ಅಂಕಲ್ ಹೋಗ್ಲಿ ಬಿಡಿ ಸರ್ ಸಿಟಿಲಿ ಚೆಲ್ಲಾಟ ಆಡ್ತಿದ್ ಹುಡುಗರಿಗೆ ನಮ್ ಎಸ್ಟೇಟ್ ನ ಅಟ್ಮಾಸ್ಫಿಯರ್ ಹಿಡಿಸ್ಲಿಲ್ಲ ಅಂತ ಕಾಣುತ್ತೆ ಹೋಗ್ಲಿ ಬಿಡಿ ಹೌದೌದು ನಾವ್ ಹೋದ್ರೆ ಬಟ್ಲರ್ ಒಳ್ಳೆ ರೆಸ್ಟ್ ನೋಡಿ ಬಾಯ್ ಬಾಯ್ ಬ್ರೂಕ್ಸ್ ಬರ ಬೇಗ ರೋಗ್ ಬರ್ಲಾ ಊರ್ಗ ಹೊಟ್ಟು ಬರ್ತೀನಿ ಊರ್ಗ ಹೋಗಿ ಮತ್ತೆ ಬರ್ತೀರಾ ಬರಕ್ ಮುಂಚೆ ಒಂದ್ ಕಾಗದ ಬರೀತೀರಾ ಸರಿ ಇವನ್ ಬರಕ್ ಮುಂಚೆ ನಾ ರಜಾ ಹಾಕ್ಬಿಡ್ತೀನಿ ಒಂದು ಹೊತ್ತಿಗೆ 50 ಇಡ್ಲಿ 50 ವಡೆ 10 ಬಕೆಟ್ ಸಾಂಬಾರ್ ಅಬ್ಬ ಇಂಪೋರ್ಟೆಡ್ ಮ್ಯಾನ್ ಫೋಟೋಸೆಲ್ಲ ಕಳಿಸ್ಬಿಡು ನೀವ್ ನಿಜಕ್ಕೂ ನಮ್ಮ ಅಣ್ಣನ ಫ್ರೆಂಡ್ಸ್ ಆಗಿದ್ರೆ ಬೇಬಿಗೆ ಹ್ಯಾಪಿ ಬರ್ತಡೇ ಹೇಳ್ಬಿಟ್ಟು ಆಗ್ತಾದ್ರಿ ನೀವ್ ನಮ್ಗೂ ಫ್ರೆಂಡ್ಸ್ ಅಲ್ಲ ನಮ್ಮ ಅಣ್ಣಗೂ ಫ್ರೆಂಡ್ಸ್ ಅಲ್ಲ ಅಲ್ವಾ ಬೇಬಿ ತಗೊಳ್ಳಿ ಓಟ್ ಬನ್ನಿ ಬಾಯ್ ಮನೇಲಿ ಬಯಸ್ಕೊಂಡ್ರು ಪರವಾಗಿಲ್ಲ ಇದ್ದೇ ಬಿಡೋಣ ನೋ ಅಬ್ಜೆಕ್ಷನ್ ಒನ್ ಸೆಕೆಂಡ್ ಹೆಡ್ ಡಾಟ ಇಲ್ವ ಹೆಡ್ ಹೆಡ್ ಒಳ್ಳೆ ಚಾನ್ಸ್ ಇಡ್ಲಿ ಒಡೆ ಸಾಂಬಾರ್ ಬೊಂಬಾಟ್ ಆಲ್ ರೈಟ್ ಬೇಬಿ ನಾವೆಲ್ಲ ನಿನಗೆ ಹ್ಯಾಪಿ ಬರ್ತ್ಡೇ ಹೇಳ್ಬಿಟ್ಟೇ ಹೋಗ್ತೀವಿ ಸರಿನಾ ನಾನು ಬೇಬಿಗೆ ಸೈ ಚಕ ಚಕ್ಕ ಚಕ ಸೈ ಚಕ ಚಕ್ಕ ಚಕ ಥ್ಯಾಂಕ್ ಯು ನಾವು ಲಂಡನ್ ಅಲ್ಲಿದ್ದಾಗ ಕ್ವೀನ್ ಎಲಿಜಬೆತ್ ಬರ್ತ್ಡೇ ಹೋಗಿದ್ದೆ ಆಗ ಒಂದು ಸ್ಪೆಷಲ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೆ ಅದರ ಸ್ಯಾಂಪಲ್ ಈಗ ನಮ್ಮ ಬೇಬಿ ಬರ್ತ್ಡೇ ದಿವಸ ಕೊಡ್ತೀನಿ ನೀವೆಲ್ಲ ಸಂತೋಷ ಪಡಬೇಕು ಐ ವಾಂಟ್ ಒನ್ ಪಾರ್ಟ್ನರ್ ಹಲೋ ಕಿಂಗ್ ಕಮ್
Yes, your dear, dear old friend, Balaveer Gupta. Main saras. Neenega dodda simanta anta nanage gottaytu. Sundaravada hente, muddada makkalu. ದೊಡ್ಡ ಬಂಗ್ಲೆ ವಿಶಾಲವಾದ ಎಸ್ಟೇಟು ಎಲ್ಲ ಪಡೆದು ಆನಂದವಾಗಿದೆಯಾ ಅಂತ ಗೊತ್ತಾಯ್ತು. ಹೌದು ತಾನೆ? ಯಸ್. ಅದಕ್ಕೆ ನಿನ್ ನೋಡಿ, ನಿನಗೆ ನಿನ್ನ ಸಂಸಾರಕ್ಕೆ ಶುಭಾಶಯ ಹೇಳಿ ಹೋಗೋಣ ಅಂತ ಬಂದೆ. ಇವತ್ತು ನಿನ್ನ ಮಗು ಬರ್ತಡೇ, ಗಾಳಿ ಸುದ್ದಿ ಹಿಡಿದು ಬಂದಿದ್ದೀನಿ. ಹಾಯ್ ಬೇಬಿ, ಹ್ಯಾಪಿ ಬರ್ತ್ ಡೇ ಟು ಯು. ಎಷ್ಟು ದಿನಗಳ ಮೇಲೆ ನಮ್ ಭೇಟಿ? ಹಾ, 10 ವರ್ಷಗಳು. 10 long years. ಮೀಟ್ ಮೈ ವೈಫ್ ತ್ರಿವೇಣಿ. ಮಿಸ್ ಗುಪ್ತಾ? ನೋ, ಬಲವೀರ್ ಗುಪ್ತಾ. ನಮಸ್ತೆ. ಬಾಲಿ ಸ್ನೇಹಿತ. ಚಿಲ್ಡ್ರನ್, ಈ ಎಂಜಾಯ್ ಪಾರ್ಟಿ. ನನ್ನ ಹಳೆ ಸ್ನೇಹಿತರು ಬಂದಿದ್ದಾರೆ, ಸ್ವಲ್ಪ ಗೊತ್ತಾಗೋ. ಅಗ್ನಿ ಪರ್ವತದ ಬಾಯಿಗೆ ಐಸ್ ಹಾಕಿದ್ರೆ ಅದ್ರ ಹೊಟ್ಟೆ ಒಳಗೆ ಕುದೀತಿರೋ ಲಾವಾ ರಸ ತಣ್ಣೀರಿನ ಕೊಳ ಆಗೋಲ್ಲ ದೋಸ್ತ್. ಚೇರ್ಸ್. ದಯವು ಕ್ಷಮಿಸಿಬಿಡು ಗುಪ್ತ. ಆ ಸಂದರ್ಭದಲ್ಲಿ ನಾನು ದುರಾಸೆಗೆ ಬಲಿಯಾಗ್ಬಿಟ್ಟೆ. ಅದನ್ನೆಲ್ಲ ಮರ್ತುಬಿಡು ಪ್ಲೀಸ್. ಡೋಂಟ್ ವಾರಿ, ಡೋಂಟ್ ಯು ವಾರಿ ಎಟ್ ಆಲ್. ನಾನು ಪಕ್ಕಾ ಬಿಸಿನೆಸ್ ಮ್ಯಾನ್. ಬೆಣ್ಣೆಯಲ್ಲಿ ಕೂದಲು ಎಳೆಯೋ ಹಾಗೆ ಸುಲಭವಾಗಿ ಸೆಟ್ಲ್ ಮಾಡ್ಕೋತೀನಿ. ನನ್ನ ಬೇಟೆ ನಿಂಗೆ ಗೊತ್ತಲ್ಲ ದೋಸ್ತ್. ಅಲ್ಲಿ ನೊಣಾನ ಹಿಡಿಯೋ ಹಾಗೆ ಹಿಡಿದು ನುಂಗೋದು ಗೊತ್ತು. ಬೆಕ್ಕು ಇಲಿ ಜೊತೆ ಸರ್ಸ ಆಡ್ತಾ ಆಡ್ತಾನೆ, ಅದನ್ನ ಕೊಂದು ತಿನ್ನೋ ಹಾಗೆ ತಿಂದು ಅರಗಿಸಿಕೊಳ್ಳೋದು ಗೊತ್ತು. ಡೋಂಟ್ ವರಿ, ಡೋಂಟ್ ಯು ವರಿ ಎಟ್ ಆಲ್ ಪ್ಲೀಸ್ ಗುಪ್ತಾ. ಈಗ ಸದ್ಯದಲ್ಲಿ ನನ್ನ ಹತ್ರ ಏನಿದೆಯೋ ಅದರ ಅರ್ಧ ನಿಂದು. ನೀನು ಚಿತ್ರಹಿಂಸ ಮಾಡಬೇಡ. ಈ ವಿಷಯ ನನ್ನ ಸಂಸಾರದಲ್ಲಿ ಯಾರಿಗೂ ಗೊತ್ತಾಗೋದು ಬೇಡ ಪ್ಲೀಸ್. ತಮಕೆ ಹೊಡೆದು ಸಾರೋಕೆ ನನಗಿಷ್ಟ ಇಲ್ಲ ದೋಸ್ತ್. ಡೋಂಟ್ ವರಿ, don't you worry at all. Mr. Brooks? Yes. Yes, miss. ನಿಮ್ ಕರ್ಚಿ ತಿಂದ ನನ್ ಕಣ್ ಕಟ್ಟಿ. ಓ ಶೂರ್ ಶೂರ್, ವೈ ನಾಟ್. ಓಕೆ, ಒನ್ ಟೂ. ನಲಿ ಮಿಸ್, ಈ ಬಾಟಲ್ ತಗೊಳ್ಳಿ. ಥ್ಯಾಂಕ್ ಯು ಮಿಸ್. ಅದನ್ನ ನಿಮ್ ತಲೆ ಮೇಲೆ ಇಟ್ಕೊಂಡು ಸ್ವಲ್ಪ ದೂರ ನಿಂತ್ಕೊಳ್ಳಿ. Oh, Jesus, saved my life. Thank you, Bruce.
ಬ್ಲಾಕ್ಮೇಲ್ ಚಾಂಪಿಯನ್ ಜೊನಿ, ಅಷ್ಟ್ರ ಬಾಣ ಬಂದ್ ಕಾಲ ಹತ್ರ ಬಿದ್ದಿದ್ದಕ್ಕೆ ಇಷ್ಟೊಂದು ಎದ್ರಕೊಂಡ್ಬಿಟ್ಟಿಯಲ್ಲ. ಅಲ್ಲಿ ನೋಡು, ಅಲ್ಲಿ 100 ರುಪೀಸ್ ಬಹುಮಾನ ಹಾಕಿದ್ದಾರೆ. ನಾನ್ ನಿನ್ ಇಬ್ರು ಫೈಟ್ ಮಾಡೋಣ. ನಾನ್ ಗೆದ್ರೆ ನನಗೆ, ನೀನ್ ಗೆದ್ರೆ ನಿನ್ಗೆ. ಓಕೆ ಅಗ್ರಿ? ಅಗ್ರಿ. ಇಲ್ವಾ ವಿಕ್ರಮ್, ಇಡೀ ಬಂಗ್ಲೆಯಲ್ಲಿ ನೋಡಿದೆ ಮಮ್ಮಿ, ಎಲ್ಲೂ ಕಾಣ್ತಾ ಇಲ್ಲ. ಮಂಜು ಬೇಬಿ ನೋಡಿದೇನು? ಮಂಜು ಬೇಬಿ ಈ ಕಡೆ ಬನ್ನಿ ನೋಡಪ್ಪ. Very, very bad morning, friends. Mommy, daddy, ಬರ್ತಾರೆ. ಕಾಬರಿ ಆಗ್ಬೇಡ. ನಿನ್ನ ಮಕ್ಕಳು ಅಳ್ಬೇಡ. ನನ್ನ ಹತ್ರ ಇದೆ.
Now to business, Mr. Adas. ನಿನಗೆ ಮತ್ತೆ ನಿನ್ನ ಮಕ್ಕಳ ಮುಖ ನೋಡಬೇಕು ಅಂತ ಆಸೆ ಇದ್ರೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ 5 ಲಕ್ಷ ರೂಪಾಯಿ ಕ್ಯಾಶ್ ತಗೊಂಡು ಮೇರಿ ಮೈದಾನಕ್ಕೆ ಬರಬೇಕು. ನೀನು ಒಬ್ಬನೇ ಬರಬೇಕು. ನೋ ಟ್ರಿಕ್ಸ್ ನೋ ಪೊಲೀಸ್. ಪೊಲೀಸಿಗೆ ತಿಳಿಸಿದ್ರೆ ಮಕ್ಕಳು ನಿನಗೆ ಸಿಗೋಲ್ಲ. ಅವುಗಳ ಸೀಳಾದ ಹೆಣ ಸಿಗತ್ತೆ. ಓಕೆ ಆಗಿ ಗುಪ್ತಾ. ಓಕೆ ತಗೊಂಡ್ಬರ್ತೀನಿ. ಅಲ್ಲಿವರೆಗೂ ನೀನು ನನ್ನ ಮಕ್ಕಳ ನಿನ್ನ ಮಕ್ಕಳನ್ನ ಆಫ್ ಕೋರ್ಸ್ ತುಂಬಾ ಚೆನ್ನಾಗಿ ನೋಡ್ಕೊತೀನಿ. ಜೈಲ್ನಲ್ಲಿ ಪೊಲೀಸ್ನವರು ನನ್ನನ್ನ ಎಷ್ಟು ಸುಖವಾಗಿ ನೋಡಿಕೊಂಡ್ರು ಅಷ್ಟೇ ಸುಖವಾಗಿ ಕಾಪಾಡ್ತೀನಿ ದೋಸ್ತ್. ಹಲೋ 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 ತ್ರಿವೇಣಿ ಸಮಾಧಾನ ಮಾಡ್ಕೋ. ನಿನಗೆಷ್ಟು ನೋವಿದೆಯೋ ನನಗೂ ಅಷ್ಟೇ ನೋವಿದೆ. ನಾಳೆ ಮಧ್ಯಾಹ್ನದವರೆಗೂ ಅವಕಾಶ ಕೊಡು. ನಮ್ಮ ಮಕ್ಕಳು ಮನೇಲಿ ಇರ್ತಾರೆ. ನಾಳೆವರೆಗೂ ಯಾಕೆ ಕಾಯ್ಬೇಕು? ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂಕಲ್. ತ್ರಿವೇಣಿ ತ್ರಿವೇಣಿ ಹುಚ್ಚಿ. ಪೊಲೀಸ್ ಮೊದಲು ತಿಳಿಸಿದ್ರೆ ನಮ್ಮ ಮಕ್ಕಳ ಹೆಣ ನೋಡಬೇಕಾಗುತ್ತೆ. ತ್ರಿವೇಣಿ ನೀನತ್ತು ನನ್ನ ಧೈರ್ಯ ಕೆಲಸಬೇಡ. ನಾಳೆ ಮಕ್ಕಳು ಬಂದ್ಬಿಡ್ತಾರೆ. ಎಕ್ಸ್ಕ್ಯೂಸ್ ಮೀ ಅಂಕಲ್, ನಿನ್ನ ರಾತ್ರಿ ಪಾರ್ಟಿಗೆ ಬಂದ ಆ ನಿಮ್ಮ ಬಾಯ್ಫ್ರೆಂಡ್ ಗುಪ್ತಾ ಅವರು? ಆ ಗುಪ್ತಾ ಮಂಜು ಬೇಬಿ ಒಟ್ಟಿ ಕಾಣದೇ ಇರೋಕ್ಕೆ ಕಾರಣ ಏನ ಅಂಕಲ್? ನೋಡಿ ನೀವಿನ್ನು ಮಕ್ಕಳು ಹೀಗೆಲ್ಲ ಮಾತಾಡಬಾರ್ದು. ದುಷ್ಟ ತೋಳಿನ ವ್ಯವಹಾರದಲ್ಲಿ ಕುರಿಮರಿಗಳ ಬಾಯಿ ಹಾಕಬಾರ್ದು. ಏನ್ ನಡೀತು ಅಂತ ವಿವರವಾಗಿ ಹೇಳ್ಬಿಡಿ ಅಂಕಲ್. ನಾವ್ಯಾರು ಕುರಿಮರಿಗಳಲ್ಲ, ಸಿಂಹದ ಮರಿಗಳು ಅಂತ ನಿನ್ನ ನೀವೇ ಹೇಳಿದೀರಾ? ಶಟ್ ಅಪ್ ಅಂಡ್ ಗೆಟ್ ಔಟ್. ನಿಮ್ ನಿಮ್ ಮನೆಗಳಲ್ಲಿ ನಿಮ್ಮ ತಂದೆ ತಾಯಿ ಕಾಯ್ತಿರ್ತಾರೆ, ಈ ಕ್ಷಣ ಹೊರಡಿ. ಪರವಾಗಿ ಥ್ಯಾಂಕ್ ಯು ಸರ್. ಮಮ್ಮಿ ಮಮ್ಮಿ
ಬೇಡ. You want all these pieces? We take all. Is it? Ready. You please go ahead with packets. I have got some urgent work. See you later. Okay? Carry on. God, this is good. Be careful. ಮೊಸಳೆ ಮರಿಗಳ ಅಳಿ ಇನ್ನು ಜೋರಾಗಳಿ. ನೀವು ಇಲ್ಲಿ ಅಳೋದು ಅಲ್ಲಿ ನಿಮ್ಮ ಅಪ್ಪನಿಗೆ ಕೇಳಬೇಕು. ಅಳಿ ಜೋರಾಗಳಿ. ನಿಮ್ಮ ಅಪ್ಪ ನನಗೆ ಮಾಡಿದ್ದಕ್ಕೆ ಪ್ರತಿ ಉಪಕಾರ ಮರಿ. ಕಳಿಸ್ತೀನಿ ನಿಮ್ಮಿಬ್ಬರನ್ನು ಕತ್ತರಿಸಿ ಚೀಲಕ್ಕೆ ತುಂಬಿ ಪಾರ್ಸಲ್ ಮಾಡ್ತೀನಿ. ಅಲ್ಲಿ ರಾಮ್ ತಗೋ ಈ ಚಾವಟಿ ಜೋ ಹೋಗಿ ನನ್ನ ಕ್ಯಾಮ್ರಾ ತಗೊಂಬಾ. ತಪ್ಪಿಸ್ಕೊಂಡು ಹೋಗಕ್ಕೆ ಇದು ಇಲ್ಲಿ ಬೋನಲ್ಲ ಅಲ್ಲಿ ಮರಿಗಳ ಮೃತ್ಯು ಪಂಜರ. ಅಲ್ಲಿ ರಾಮ್ ಬಟ್ಟೆ ತೆಗಿ. ನೋಡು ಸ್ಟೋನ್ ಇಡು. ನೋಡಿ ನಮ್ ಸರ್ವಸ್ವನ ಒಪ್ಪಿಸಿದ್ರು ಸರಿ ನನ್ ಮಕ್ಕಳು ಮಾತ್ರ ಕರ್ಕೊಂಡ್ ಬಂದ್ಬಿಡಿ. ಅಯ್ಯೋ ಹುಚ್ಚಿ, ನಿನ್ ಮಕ್ಕಳು ನನ್ ಮಕ್ಕಳಲ್ವೇನು? ತಂದಿದ್ಯಾ ಫ್ರೆಂಡ್? ಮೊದಲು ನನ್ನ ಮಕ್ಕಳು, ಮೊದಲು ನನ್ನ ಹಣ. ಏಯ್, ಫುಲ್ ಕ್ಯಾಶ್ ಅಂತ ಹೇಳಿದ್ದೆ ನಾನು. ಸಾರಿ ಫ್ರೆಂಡ್, ನೀನ್ ಹೇಳಿದಷ್ಟು ಹಣನ ಹೊಂದಿಸಕ್ಕಾಗ್ಲಿಲ್ಲ. ಅದಕ್ಕೆ ನನ್ನ ಹೆಂಡತಿ ಒಡೆಯನ್ನೆಲ್ಲ ತಂದಿದ್ದೀನಿ ನನ್ನ ಮಕ್ಕಳಲ್ಲಿ. ನಿನ್ನ ಮುದ್ದಿನ ಮಕ್ಕಳು ನನ್ನ ಪಂಜರದಲ್ಲಿ ಸುಖವಾಗಿರೋದಕ್ಕೆ ಸಾಕ್ಷಿ. ಮೋಸಕ್ಕೆ ಮೋಸ, ಇದು ಆವತ್ತು ನಾನು ನಿನಗೆ ಕೊಟ್ಟ ಹಣಕ್ಕೆ ಬಡ್ಡಿ.
ಇದುವರೆಗೆ ಅದರಿಂದ ನೀನು ಪಡೆದಿರೋ ಲಾಭ, ನಾನು ಜೈಲಿನಲ್ಲಿ 8 ವರ್ಷ ಅನುಭವಿಸಿದ ಶಿಕ್ಷೆಗೆ ಪ್ರತಿಫಲ, ಇನ್ನು ಬರಬೇಕಾಗಿದೆ. ನಿನ್ನ ಮಗು ತಾನು ಎಷ್ಟು ಸುಖವಾಗಿದ್ದೀನಿ ಅಂತ ಈ ಫೋಟೋ ಹಿಂದೆ ಬರೆದಿದೆ. ನಿನ್ನ ಹೆಂಡತಿ ಜೊತೆ ಕೂತ್ಕೊಂಡು ಚೆನ್ನಾಗಿ ಓದ್ಕೋ. ಇನ್ನೊಂದು ವಾರ ಅವಕಾಶ, 20 ಲಕ್ಷ ರೂಪಾಯಿ ಇದೇ ಸ್ಥಳದಲ್ಲಿ ಇಷ್ಟೇ ಹೊತ್ತಿಗೆ ತಂದು ಕಾದಿರ್ಬೇಕು. ನಿನ್ನ ಹಸುಳೆಗಳನ್ನ ಕೊಂದು ಹೆಣನ ನಿನಗೆ ಪಾರ್ಸಲ್ ಮಾಡುವಷ್ಟು ನನ್ನನ್ನು ಅಕ್ಕಟ್ಟಿಕೊಂಡು ಮಾಡಬೇಡ. ಉಪ್ಪ ಪ್ಲೀಸ್ ಗುಪ್ತ, ನನ್ನ ಹತ್ರ ಅಷ್ಟು ಹಣ ಇಲ್ಲ, ಪ್ಲೀಸ್ ನನ್ನಿಂದ ಇನ್ನೊಂದು ಕಾಸು ಹೊಂದಿಸೋಕ್ಕಾಗಲ್ಲ. ಒಂದು ಕಾಸು ಇಲ್ಲ, ಬಂಗ್ಲೆರೋ ಎಸ್ಟೇಟ್ ಇದೆ, ಸುಂದರವಾದ ಹೆಂಡತಿ ಇದ್ದಾಳೆ, ಎರಡನ್ನು ಮಾರು ತಗೊಂಬ. ನೀನು ಬೀದಿ ಭಿಕಾರಿಯಾಗಿ ಭಿಕ್ಷೆ ಬೇಡೋದನ್ನ ನೋಡಬೇಕು ಅಂತ ನನಗೆ ತುಂಬಾ ಆಸೆ. ಒಂದು ವಾರ, ಓನ್ಲಿ 1 ವೀಕ್. ಗುಡ್ ಬೈ. ಅರ್ಜುನ್, ಹೆಲಿಕಾಪ್ಟರ್ ಕಾಡಿನ ಕಡೆಯೇ ಬಂತು, ಬಂದ ಕಡೆಯೇ ಹೋಗ್ತಾ ಇದೆ. ಪೂರ್ಣಿ, ಆ ಪಾಪಿ ಹಣದಾಸೆಗೋಸ್ಕರ ನಮ್ಮ ಮಕ್ಕಳನ್ನ ಕಿಡ್ನಾಪ್ ಮಾಡಿಲ್ಲ, ನನ್ನ ಮೇಲಿನ ಸೇಡಿಗೋಸ್ಕರ ಹೇಗೆ ಮಾಡಿದ್ದಾನೆ? ಅವನ್ಗೆ ಯಾಕೆ ನಿಮ್ ಮೇಲೆ ಸೇಡು? ಪುಟ್ಟ ಮಕ್ಕಳ ಮೇಲೆ ಯಾಕೆ ಸೇಡು? ಅವನಿಗೂ ನಿಮಗೂ ಏನ್ ಸಂಬಂಧ ಹೇಳಿ, ನಿಜ ಹೇಳಿ. ಹೇಳ್ತೇನೆ ತ್ರಿವೇಣಿ, ಇಷ್ಟು ದಿವಸ ಯಾರಿಗೂ ಹೇಳದೆ ನನ್ನ ಎದೆಲೆ ಮುಚ್ಚಿಟ್ಕೊಂಡು ಹಗಲು ರಾತ್ರಿ ನರಕ ಅನುಭವಿಸ್ದೆ. ಈಗ ನನ್ನ ಮಕ್ಕಳ ಪ್ರಾಣಕ್ಕೆ ನಾನೇ ಸಂಚಕಾರ ತಂದುಕೊಂಡೆ. ಇನ್ನು ಆ ರಹಸ್ಯನ ಮುಚ್ಚಿಟ್ಟು ಪ್ರಯೋಜನ ಇಲ್ಲ. 10 ವರ್ಷಗಳ ಹಿಂದೆ ಗುಪ್ತ ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಆಗಿದ್ದ, ನಾನು ಅವನು ಒಂದೇ ಕಾಲೇಜ್ನಲ್ಲಿ ಓದ್ತಿದ್ವು. ನಾವಿಬ್ರು ಸ್ನೇಹಿತರಾಗಿದ್ದಾಗ ನಾಳೆ ಶನಿವಾರ ಗರ್ಭಿ ದೇಸ್ ತುಂಬಾ ಬೇಕಾದವರೊಬ್ರು ಟಿಪ್ ಕೊಟ್ಟಿದ್ದಾರೆ, ಗಂಡು ಬೇರುಂಡ ಫ್ಲೂಕ್ ಗೆದ್ದೆ ಗೆಲ್ಲುತ್ತೆ, ಕಡಿಮೆ ಅಂದ್ರೆ 1:5 ಬಜಾರಿದೆ. ಜೂಜಿನಲ್ಲಿ ನನಗೆ ನಂಬಿಕೆ ಇಲ್ಲ ಗುಪ್ತ. ಲೈಫ್ನಲ್ಲಿ ನಂಬಿಕೆ ಇಲ್ಲ ಅಂದ್ರೆ ಬದುಕೋಕ್ಕಾಗಲ್ಲ. ನಾಳೆ ನೀನು ನಾನು ಹೇಳ್ದ ಹಾಗೆ ಮಾಡು, ಕೆಲಸ ಇಲ್ಲದೆ ನೀನು ಅಲಿಯೋದು ತಪ್ಪುತ್ತೆ, ನಾನು ಮತ್ತೊಬ್ಬರ ಕೈ ಕೆಳಗೆ ಕೆಲಸ ಮಾಡೋದು ತಪ್ಪುತ್ತೆ. ಒಂದೇ 8ಗೆ 10 ಲಕ್ಷ
ಬಿಡ್ಬೋದು. ನಿನಗೆ 5% ಕಮಿಷನ್ ಅಗ್ರೀಡ್. ಹಾಗೆ ಹೇಳು, ನಾಳೆ ಶನಿವಾರ ಬ್ಯಾಂಕ್ 1 ಗಂಟೆಗೆ ಕ್ಲೋಸ್, ಸ್ಟಾಫ್ ಎಲ್ಲ 2:30 ಹೋಗ್ತಾರೆ. ನೀನು ಕರೆಕ್ಟ್ ಆಗಿ 3 ಗಂಟೆಗೆ ಸರಿಯಾಗಿ ಬ್ಯಾಂಕ್ ಹತ್ರ ಬಾ, ನಾನು ಹಣ ಕೊಡ್ತೀನಿ. ಅದನ್ನ ತಗೊಂಡು ಸೀದಾ ರೇಸ್ ಕೋರ್ಸ್ ಹೋಗಿ ಕೊನೆ ರೇಸ್ನಲ್ಲಿ ಗಂಡು ಬೇರುಂಡ ಕುದುರೆ ಮೇಲೆ ಬೆಟ್ ಮಾಡು. ಸೋಮವಾರ ಬ್ಯಾಂಕ್ ಓಪನ್ ಆದಾಗ ತಗೊಂಡು ಹಣ ಇಟ್ಬಿಟ್ರೆ ಸರಿ. ಬೆಟ್ಟಿಂಗ್ಗೆ 2 ಲಕ್ಷ, ರೇಸ್ ಕೋರ್ಸ್ ಕಮಿಷನ್ 2 ಇದೆ. ನನ್ನ ಜೀವನದಲ್ಲಿ ಹೀಗೆ ನಂಬ್ತಾ ಇರೋದು ನಿನ್ನೊಬ್ಬನ್ನೇ. ಪ್ಲೀಸ್ ಬಿ ಕೇರ್ಫುಲ್ ಮಿಸ್ಟರ್ ಎಸ್. ನಿನ್ನ ನಂಬಿಕೆನ ನಾನು ಉಳಿಸ್ಕೊತೀನಿ ಗುಪ್ತಾ, ಡೋಂಟ್ ವರಿ. ತುಂಬಾ ಪ್ರೀತಿಸ್ತಾ ಇದ್ದೆ. ಶ್ರೀಮಂತಿಕೆ ಇಲ್ಲದೆ ನಿನ್ನ ಪಡೆಯೋದು ನನ್ನಿಂದ ಸಾಧ್ಯ ಇರಲಿಲ್ಲ. ನಿನ್ನ ಕೈ ಹಿಡಿಯೋದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧವಾಗಿದ್ದ ಸಮಯದಲ್ಲಿ ಈ ಅವಕಾಶ ಒದಗಿ ಬಂತು. ತಪ್ಪು ಸರಿನ ಯೋಚನೆ ಮಾಡೋ ಸ್ಥಿತಿ ನಾನಿರಲಿಲ್ಲ. ನನ್ನ ಮನಸ್ಸು ಯಾವಾಗ್ಲೂ ತ್ರಿವೇಣಿ ತ್ರಿವೇಣಿ ಅಂತ ನಿನ್ನನ್ನೇ ಹಂಬಲಿಸ್ತಾ ಇತ್ತು. ಅಂದ್ರೆ ನನ್ನ ಕೈ ಹಿಡಿಯೋ ಸಲುವಾಗಿ ನಿಮ್ಮ ಸ್ನೇಹಿತರಿಗೆ ನೀವೇ ಮೋಸ ಮಾಡಿದ್ರ? ಹೌದು ತ್ರಿವೇಣಿ, ನಾನು ತಪ್ಪು ಮಾಡಿಬಿಟ್ಟೆ. ಆಗ ನೀವು ಮಾಡಿದ ತಪ್ಪಿಗೆ ಈಗ ನಮ್ಮ ಮಕ್ಕಳನ್ನ ನಾವೇ ಬಲಿ ಕೊಡಬೇಕಾಯಿತು. ನೋಡಿ, ನಾನ್ ಜೀವ ಸಹಿತ ಬದುಕಿರ್ಬೇಕು ಅನ್ನೋ ಆಸೆ ನಿಮಗಿದ್ರೆ ನನ್ನ ಮಕ್ಕಳನ್ನ ಕರ್ಕೊಂಡ್ ಬನ್ನಿ. ಇಲ್ಲ ಇಲ್ಲ, ನಿಮ್ ಕೈಯಿಂದ ನೀವೇ ನನ್ನ ಕೊಂದುಬಿಡಿ, ಕೊಂದುಬಿಡಿ. ತ್ರಿವೇಣಿ, ಈ ಬಂದ್ಲೆ ಎಷ್ಟು ಎಷ್ಟು ಎಲ್ಲ ಮಾಡಿದ್ರು ಕೂಡ ಅವ್ನು ಕೇಳಿದಷ್ಟು ಅನ್ಸಿಕೊಲ್ಲ. ಡ್ಯಾಡಿ, ನನ್ನನ್ನು ಇಟ್ಕೊಂಡೋಗಿ ಅವ್ಗೆ ಕೊಟ್ಬಿಡಿ. ನಿಮ್ಮನ್ನ ಡ್ಯಾಡಿ ಅನ್ನಕ್ಕೆ ನಂಗೆ ನಾಚಿಕೆ ಆಗುತ್ತೆ. ವಿಕ್ರಮ್, ಹೈಸ್ಕೂಲ್ ಕಾಲೇಜ್ ನಲ್ಲಿ ನಿಮ್ ಟೀಚರ್ ನಿಮ್ಗೆ ಹೇಳ್ಕೊಟ್ಪಟ್ಟ ಇದಾನ ಸರ್? ಸರ್ ಅಂತ ಸರ್, ವಿದ್ಯಾವಂತರಾಗಿದ್ದು ಅಂತ ಹಲ್ಕ ಕೆಲಸ ಮಾಡಕ್ ನಿಮ್ಗೆ ನಾಚಿಕೆ ಆಗಲಿಲ್ಲ? ಯಾರ ದುಡ್ಡಾದ್ರೆ ಏನು, ನನಗೆ ಸಿಕ್ಕಿದ್ರೆ ಸಾಕು ಅಂತ ಲಕ್ಕ ಇಟ್ಬಿಟ್ರಿ ಅಲ್ಲ. ಅದಕ್ಕೆ ನಾನು ಇವತ್ತು ನಮ್ಗೆ ಹೇಳಿದ್ದು ದುಷ್ಟತೋಳನ ವ್ಯವಹಾರದಲ್ಲಿ ಕುರಿಮರಿಗಳ ಪಾಯ ಹಾಕ್ಬಾರ್ದು ಅಂತ. ನಿಮ್ ಮನುಷ್ಯನ್ ಮುಖಾಡ ಹಾಕೊಂಡ್ರೆ ತೋಳ ಅಂತ ಈಗ ಗೊತ್ತಾಯ್ತು. ಮಂಜು ಬಿಬಿ ನೆತ್ಕೊಳ್ಳೋದ ಕಳ್ಳಂಗು ನಿಂಗೂ ಏನು ವ್ಯತ್ಯಾಸ ಇಲ್ಲ. ನಿಮ್ಮಂತ ದೊಡ್ಡವ್ರು ಮಾಡಿದ ತಪ್ಪಿಗೆ ನಾವ್ ಮಕ್ಳು ಶಿಕ್ಷೆ ಅನ್ಬೋದ್ಬೇಕು. ಮಾಡ್ಬಾರ್ದು ಕೆಲಸ ಮಾಡಿ ಮನೆ ಮಕ್ಕಳ ಬಲಿ ಕೊಟ್ಟಿದ್ರೆ ಅಲ್ರಿ. ನಿಮ್ ಮಕ್ಕಳ ಕಡೆಯಿಂದ ನೋಡಿದ್ರೆ ನಿಮ್ ಧೈರ್ಯ ಇದೆ ಅಂದ್ರೆ ಮಾಡ್ಬಿಟ್ಟೆ ಸರ್. ಆ ಕಳ್ಳ ರಾಸ್ಕಲ್ ಮಂಜು ಬೆಬ್ಬಿ ಅಲ್ಪ ಚಿಡಿಯನ್ ಅಂತ ದಯವಿಟ್ಟು ನಮ್ಗೆ ಹೇಳಿ. ನಾನು ಮಾಡಿದ ತಪ್ಪಿಗೆ ನಾನು ನನ್ನ ಸಂಸಾರ ಶಿಕ್ಷೆ ಅನುಭವಿಸ್ಬೇಕು. ಈ ಚಿತ್ರಹಿಂಸೆಯಲ್ಲಿ ನಿಮಗೆ ಸ್ವಾಲ್ಬೇಡ. ನಿಮ್ ತಂದೆ ತಾಯಿಗಳಿಗೆ ಈ ಹಿಂಸೆ ಕೊಡೋಕೆ ನನಗಿಷ್ಟ ಇಲ್ಲ. ಈ ಕ್ಷಣನೇ ಸ್ಥಳ ಬಿಟ್ಬಿಟ್ಟೋಕಿ. ಐ ಸೇ ಐ ಲವ್ ಯು. ಕೆಟ್ಟ ಹೋಗ್ತೀನಿ.
ಅಲರ್ಟ್. ಮಂಜು ಬೇಬಿ ಬರ್ದಿರೋದನ್ನ ನೋಡಿದ್ರ ಹೆತ್ತು ಕರೀಲಂತ ನಿಮ್ಗೆ ಹೇಗೆ ಅರ್ಥ ಆಗುತ್ತೆ? ಪ್ಲೀಸ್ ಲೀವ್ ಮೀ ಅಲೋನ್. ನಮ್ಮ ಮಂಜು ಹೊತ್ಕೊಂಡು ನಮ್ ಡಾಡಿಗೆ ಏನ್ ಲೆಟರ್ ಬರ್ದಿದ್ದಾಳೆ ಗೊತ್ತಾ? ನಟ? ಹ, ಫೋಟೋ ಇಂದ ಬರ್ದಿದ್ದಾಳೆ. ಡಾಡಿ, ನೀವು ಮಾಡಿದ ಮೋಸಕ್ಕೆ ನಿಮ್ ಫ್ರೆಂಡ್ ನನ್ನನ್ನು ಎತ್ಕೊಂಬಂದಿದ್ದಾರಂತೆ. ನಂಗೆ ಬೇಬಿಗೆ ತುಂಬಾ ಹೊಡಿತಾರೆ, ಕುಡಿಯೋಕೆ ನೀರು ಕೊಡಲ್ಲ. ಬೇಬಿ ಸದಾ ಮಮ್ಮಿ ಮಮ್ಮಿ ಅಂತ ಅಳ್ತಿದ್ದಾಳೆ. ಬೇಗ ಬಂದು ಬಿಡ್ಸ್ಕೊಂಡೋಗಿ ಡ್ಯಾಡಿ, ಇಲ್ಲಾಂದ್ರೆ ನಮ್ಮಿಬ್ರನ್ನು ಸಾಯ್ಬಿಡ್ತಾರಂತೆ. ಹೇಳಕ್ಕೂ ಆಗ್ದಾಗೆ ನನ್ ತುಟಿನ ಹೊಡೆದಾಕಿದ್ದಾರೆ, ಇನ್ನು ರಕ್ತ ಸುರಿತಾ ಇದೆ. ಬೇಗ ಬನ್ನಿ ಡ್ಯಾಡಿ, ಮಮ್ಮಿನ ಕರ್ಕೊಂಡ್ ಬನ್ನಿ. ನಾಲ್ಕನೇ ಕಾಸಿನ ಕಾರಣ ಚರಿತ್ರೆ ಪುಸ್ತಕ ಇದೆಯಾ? ಇದೆ. ಕವಲೇದುರ್ಗ ಜಿಲ್ಲೆಯಲ್ಲಿರುವ ಒಂದು ಪಾಳುಕೋಟೆ, ಇದರ ಸುತ್ತ ನೂರಾರು ಮೈಲು ಘೋರ ಕಾಡು ಹಬ್ಬಿದೆ. ಮುಂದಕ್ಕೋದು? ಈ ಕೋಟೆಗೆ ತಲುಪಲು ಯಾವ ಮಾರ್ಗವೂ ಇಲ್ಲ. ಬಹು ಹಿಂದೆ ಸಾಹಸಿ ಬ್ರಿಟಿಷ್ ಸಂಶೋಧಕರೊಬ್ಬರು ಬಲು ಕಷ್ಟದಿಂದ ಈ ಕೋಟೆಯನ್ನು ಪ್ರವೇಶಿಸಿ ಇಲ್ಲಿನ ಅಮೂಲ್ಯ ಶಿಲ್ಪ ಚಿತ್ರಕಲೆಗಳ ಬಗ್ಗೆ ಕೆಲವು ಮಾಹಿತಿ ಒದಗಿಸಿದರು. ಅಲ್ಲಿಂದೀಚೆಗೆ ಮತ್ತಾರು ಅತ್ತ ಸುಳಿದಿಲ್ಲ. ಕ್ರಿಸ್ತ ಶಕ 1638 1683 ಈ ಪ್ರಾಂತವನ್ನು ಆಳುತ್ತಿದ್ದ ನರೇಂದ್ರ ದೇವನೆಂಬ ದೊರೆ ತನ್ನ ಅಮೂಲ್ಯ ಐಶ್ವರ್ಯವನ್ನು ಬಚ್ಚಿಡಲು ಈ ಕೋಟೆಯನ್ನು ಕಟ್ಟಿಸಿದನೆಂದು ಇಲ್ಲಿ ದಂತಕಥೆಯೊಂದು ಪ್ರಚಲಿತದಲ್ಲಿದೆ. ಈ ಪಾಳುಕೋಟೆ ಜಿಲ್ಲೆಯ ಮುಖ್ಯ ಪಟ್ಟಣವಾದ ಚಂದ್ರಗಿರಿಯಿಂದ ನೇರ ಪಶ್ಚಿಮಕ್ಕಿದೆ. ಫ್ರೆಂಡ್ಸ್, ಇಲ್ಲಿರೋ ರಾಜ ನರೇಂದ್ರ ದೇವನ ಫೋಟೋನು ಈ ಪುಸ್ತಕದಲ್ಲಿರೋ ರಾಜನ ಫೋಟೋನು ಒಂದೇ. ಆದ್ರಿಂದ ಆಗುಪ್ತ ಮಂಜು ಬೇಬಿನ ಈ ಪುಸ್ತಕದಲ್ಲಿ ಹೇಳಿರೋ ಫೋಟೋಲೇ ಇಟ್ಟಿರೋದು. ಚಂದ್ರಗಿರಿಯಿಂದ ನೇರ ಪಶ್ಚಿಮಕ್ಕೆ ನಮ್ ನಾಗರೋಳ ಎಸ್ಟೇಟು ಇರೋದು. ಅರ್ಜುನ್, ಒಂಬತ್ತ ಇದೆಯಾ? ಯಾರಿಗೂ ಜಾಗ ಗೊತ್ತಾಯ್ತು, ನಾಳೆ ಪೊಲೀಸ್ ತಿಳಿಸ್ಕೊಳ್ಳೋಣ. ಪೊಲೀಸ್ ತಿಳಿಸಿದ್ರೆ ಮಂಜು ಬೇಬಿನ ಕತ್ತರಿಸಿ ಪಾರ್ಸಲ್ ಮಾಡ್ತೀನಿ ಅಂತ ಹೇಳಿದಾನೆ ವಿಲನ್ ಗುಪ್ತ. ಪೊಲೀಸ್ ಸಹವಾಸನೇ ಬೇಡ, ನಾವೇ ಯಾರಿಗೂ ಗೊತ್ತಾಗದಾಗೆ ಆ ಕೋಟೆಗೆ ನುಗ್ಗಿ ಮಂಜು ಬೇಬಿನ ಬಿಡಿಸ್ಕೊಂಡ್ಬಿಡೋಣ. ಹಾಗೂ ಹೋಲಿಡೇ ಒಂದು ಅಡ್ವೆಂಚರ್ ಮಾಡಿಬಿಡೋಣ. ಅಡ್ವೆಂಚರ್ ಅಲ್ಲ ಕಣೆ, ವಾರ್, ಯುದ್ಧ. ಫ್ರೆಂಡ್ಸ್, ನಾವು ಹೋಗ್ತಾ ಇರೋದು ಕಾಡನ್ ಮಧ್ಯೆ ಇರೋ ಕೋಟೆಗೆ. ಕಾಡನ್ ದಾರಿಲಿ ಬೇಕಾದಷ್ಟು ಕಷ್ಟ ಬರ್ಬೋದು, ಅದಕ್ಕೋಸ್ಕರ ಮಚ್ಚು ಹಗ್ಗ ಎಲ್ಲ ಹಾಕೊಳ್ಳೋಣ. ಓಕೆ, ಕಮಾನ್. ಇಲ್ಲ, ನೀವೆಲ್ಲ ತುಂಬಾ ಚಿಕ್ಕವರು, ನಿಮ್ಮಿಂದ ಆ ಭಯಂಕರ ಕಾಡೊಳಗೆ ಹೋಗಿ ಯುದ್ಧ ಮಾಡೋದಕ್ಕಾಗೋದಿಲ್ಲ. ಇಟ್ಸ್ ಹೈಲಿ ಇಂಪಾಸಿಬಲ್, ಇಂಪಾಸಿಬಲ್. ಮಿಸ್ಟರ್ ಬ್ರೋಕ್ಸ್, ಹಾವಾಡಿಗರ ಮಕ್ಕಳು ಕಪ್ಪೆ ಮರಿ ಹೇಳಲ್ಲ, ನಾವು ಸಿಂಹದ ಮರಿಗಳು. ಮಂಜು ಬೇಬಿ ಅಂತ ತಿಳಿದಾರೆ ಅಂತ ನಿಮ್ಗೆ ಗೊತ್ತಾ? ಬಟ್ಲರ್, ಅವ್ರ ಮೇಲೆ ನಿಮ್ಗೂ ನಿಮಗೆ ಪ್ರೀತಿನೇ ಇಲ್ವಾ? ಲಾರ್ಡ್ ಜೀಸಸ್, ಮಕ್ಕಳು ಮನೆ ಬಿಟ್ಟು ಹೊದ್ದಿಸ್ತಿದ್ದ ದಿಕ್ಕಿ ತೋಚಲ್ಲ, ದಿಕ್ಕಿ ತೋಚಲ್ಲ. ಹಾಗಾದ್ರೆ ನೀವತ್ತಿಗೆ ಕೊಡ್ಲೇಬೇಕು, ಮತ್ತೆ ನಾವು ಹಿಂತಿರುಗಿ ಬರೋರ್ಗೂ ಈ ವಿಷಯ ಯಾರಿಗೂ ಹೇಳ್ಬಾರ್ದು. ಹೇಳಿದ್ರೆ ಮಂಜು ಬೇಬಿ ಸಾವಿಗೆ ನೀನೇ ಕಾರಣ. ಮನೆ ಮಕ್ಕಳು ಒಳ್ಳೆ ಕೆಲಸ ಮಾಡಕ್ ಹೊರಟಾಗ ದೊಡ್ಡವರ ಆಶೀರ್ವಾದ ಮಾಡಬೇಕು. ಇಲ್ಲಂಗೆಲ್ಲ
ನೀವೇ ದೊಡ್ಡವರು, ನಿಮ್ ಕೈ ಮುಗಿದ್ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ನಮ್ಮನ್ನೆಲ್ಲ ಬ್ಲಸ್ ಮಾಡಿ ಕಳಿಸ್ಕೊಡಿ ಪ್ಲೀಸ್. ರುಸಂಕರ್ ಪ್ಲೀಸ್ ಪ್ಲೀಸ್. ಬನ್ನಿ ಚಿಲ್ಡ್ರನ್, ಈ ಕಾರ್ಯದ ಜಯವಾಗಲಿ. ಜೀಸಸ್ ಸದಾ ನಿಮ್ ಜೊತೆ ಇದೆ ಸರ್. ಈ ಕ್ಲಾಸ್ ಮೇಲೆ ಆಣೆ ಹೇಳ್ತಿದ್ದೀನಿ, ಈ ರೀತಿ ಬರುವವರೆಗೂ ಈ ವಿಷಯ ಯಾರಿಗೂ ಹೇಳಲ್ಲ.